मुख्यमंत्री उत्तर हद्नार जन मतडर हद्नार जन मतडर मान्य सभापति नानु ಏಳನೇ ತಿಂಗಳು ಏಳನೇ ತಾರೀಕು 2023 ಸಾಲಿನ ಆಯವ್ಯಯವನ್ನು ವಿಧಾನಸಭೆಯಲ್ಲಿ ಮಂಡಿಸಿದ್ದೇನೆ ಇಲ್ಲೂ ಕೂಡ ಮಂಡನೆ ಆಗಿದೆ ಈ ಮನೆಯಲ್ಲಿ ಕೂಡ ಇದು ಸಹಜವಾಗಿ ನಮ್ಮ ಸರ್ಕಾರ ಬಂದ ಮೇಲೆ ಈ ವರ್ಷ ಅಂದ್ರೆ ಈ ಆರ್ಥಿಕ ವರ್ಷದಲ್ಲಿ ಇಂದಿನ ಸರ್ಕಾರದವರು ಕೂಡ ಒಂದು ಮಂಡಿಸಿದ್ರು ಫೆಬ್ರವರಿ ತಿಂಗಳಲ್ಲಿ ಈ ಆಯವ್ಯಯ ಅವರು ಮಂಡಿಸಿದ್ದು ಚುನಾವಣೆ ಒಂದೆರಡು ತಿಂಗಳು ಮುಂಚಿತವಾಗಿ ಮಂಡಿಸಿದ್ರು ಅದು ಇಡೀ ವರ್ಷಕ್ಕೆ ಬಜೆಟ್ ಆದರೂ ಕೂಡ ಲೇಖಾನುದಾನ ತಕೊಂಡಿದ್ರು ನಾಲ್ಕು ತಿಂಗಳು ಮಾತ್ರ ಖರ್ಚು ಮಾಡಕ್ಕೆ ಸದನದ ಒಪ್ಪಿಗೆಯನ್ನು ಪಡ್ಕೊಂಡಿದ್ರು ಆದರೆ ಇಡೀ ವರ್ಷಕ್ಕೆ ಒಪ್ಪಿಗೆ ಕೊಟ್ಟಿರಲಿಲ್ಲ ಅಂತ ನಮ್ಮ ಸರ್ಕಾರ ಕಳೆದ ಚುನಾವಣೆಯಲ್ಲಿ ಗೆದ್ದ ಮೇಲೆ ಸಹಜವಾಗಿ ಹೊಸ ಆಯವ್ಯಯವನ್ನು ಮಂಡಿಸಬೇಕಾಗ್ತದೆ ನಮ್ಮ ಪಕ್ಷದ ಜನರಿಗೆ ಕೊಟ್ಟಿರ್ತಕ್ಕಂಥ ಭರವಸೆಗಳು ಜನರ ಆಶೋತ್ತರಗಳು ಸರ್ಕಾರದ ನಿಲುವು ನೀತಿ ಇದಕ್ಕೆ ಅನುಗುಣವಾಗಿ ಒಂದು ಆಯವ್ಯಯವನ್ನು ಮಂಡಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಅದರಂತೆ ಏಳನೇ ತಾರೀಕು ನಾನು ಜುಲೈ ಏಳನೇ ತಾರೀಕು ಬಜೆಟ್ ಅನ್ನು ಮಂಡಿಸಿದ್ದೇನೆ ಈ ಬಜೆಟ್ ಮೇಲೆ ಇದು ಬಜೆಟ್ ಸೆಷನ್ ಬಜೆಟ್ ಮಾಡಿಸ್ಲಿಕ್ಕೋಸ್ಕರನೇ ಸೆಷನ್ ಯಾಕಂತಂದ್ರೆ ನಮ್ಮ ಪಕ್ಷ ಪ್ರಜಾಪ್ರಭುತ್ವದಲ್ಲಿ ಮತ್ತು ಸಂಸದೀಯ ವ್ಯವಸ್ಥೆಯಲ್ಲಿ ಬಲವಾದಂಥ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಪಕ್ಷ ಪ್ರಜಾಪ್ರಭುತ್ವ ಯಶಸ್ವಿಯಾಗಬೇಕಾದ್ರೆ ಪ್ರಬಲವಾದಂಥ ವಿರೋಧ ಪಕ್ಷನೂ ಕೂಡ ಇರಬೇಕಾಗ್ತದೆ ಅವರು ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕಾಗ್ತದೆ ಸರ್ಕಾರದ ಗಮನ ಸೆಳೆಯಬೇಕಾಗ್ತದೆ ಸರ್ಕಾರದ ತಪ್ಪುಗಳನ್ನು ಹೇಳ್ತಕ್ಕಂಥ ಕೆಲಸ ಮಾಡಬೇಕಾಗ್ತದೆ ಆ ಕೆಲಸ ಒಂದು ಜವಾಬ್ದಾರಿಯುತ ವಿರೋಧ ಪಕ್ಷದ ಕೆಲಸ ಅದು ಈಗ ಬಿಜೆಪಿಯವರು ಮತ್ತು ಜೆಡಿಎಸ್ನವರು ಇಬ್ಬರು ಬೈಕಾಟ್ ಮಾಡಿಬಿಟ್ಟಿದ್ದಾರೆ ಬಹುಶಃ ನನ್ನ ರಾಜಕೀಯ ಜೀವನದಲ್ಲಿ ಇದೇ ಮೊದಲನೇ ಬಾರಿಗೆ ವಿರೋಧ ಪಕ್ಷದವರು ಗೈರು ಆಗಿರ್ತಕ್ಕಂಥ ಸದನಕ್ಕೆ ಉತ್ತರ ಕೊಡ್ತಾ ಇರತಕ್ಕಂಥದ್ದು ಇದೇ ಮೊದಲು ನಾನು 14 ಬಜೆಟ್ಗಳು ಮಂಡಿಸಿದ್ದೀನಿ 13 ಬಜೆಟ್ ಮೇಲೆ ಚರ್ಚೆ ಮೇಲೆ ಉತ್ತರ ಕೊಡುವಾಗ ಯಾವತ್ತೂ ಕೂಡ ಈ ಥರ ಆಗಿರಲಿಲ್ಲ ಇದು
ಅವರ ಜನವಿರೋಧಿ ಪ್ರಜಾಪ್ರಭುತ್ವ ವಿರೋಧಿ ಬಿಜೆಪಿಯವರದು ಮತ್ತು ಜೆಡಿಎಸ್ನವರದು ಬಹಳ ಸ್ಪಷ್ಟವಾಗಿ ತೋರಿಸುತ್ತೆ ವಿರೋಧ ಪಕ್ಷದವರು ಟೀಕೆ ಮಾಡೋದು ವಿರೋಧ ಮಾಡತಕ್ಕಂತದ್ದು ಅವರ ಹಕ್ಕು ಮಾಡಬೇಡಿ ಅಂತ ಹೇಳಲ್ಲ ಪ್ರತಿಭಟನೆ ಮಾಡತಕ್ಕಂತದ್ದು ಬಾವಿ ಇಳಿತಕ್ಕಂತದ್ದು ಸಭಾಪತಿಗಳ ಗಮನ ಸೆಳೆಯತಕ್ಕಂತದ್ದು ಸರ್ಕಾರದ ಗಮನ ಸೆಳೆಯತಕ್ಕಂತದ್ದು ಇವೆಲ್ಲವೂ ಕೂಡ ಅವರ ಹಕ್ಕುಗಳಿದೆ ವಿಧಾನಸಭೆಯಲ್ಲಿ ಅವರು ನಡೆಕೊಂಡಂತ ರೀತಿಯಿಂದ ಕೆಲವರನ್ನ ಅಮಾನತು ಮಾಡಿದ್ದಾರೆ ಈ ಸದನ ಮುಗಿಯುವವರೆಗೆ ಅಮಾನತು ಮಾಡಿದ್ದಾರೆ ಯಾಕಂತಂದ್ರೆ ಬಹಳ ಅನ್ರೂಲಿ ಬಿಹೇವಿಯರ್ ಅನಾಗರಿಕವಾದಂತ ವರ್ತನೆ ಮಾಡಿದ್ರು ಡೆಪ್ಯೂಟಿ ಸ್ಪೀಕರ್ ವಾಸ್ ಇನ್ ದಿ ಚೇರ್ ಅವರ ಮೇಲೆ ಪತ್ರಿಕೆಗಳನ್ನು ಹರಿದು ಮುಖಕ್ಕೆ ಸೀತಕ್ಕಂತ ಕೆಲಸವನ್ನು ಮಾಡಿದ್ರು ಬಹುಶಃ ಆ ಮಾರ್ಷಲ್ ಇಲ್ಲದೆ ಹೋಗಿದ್ರೆ ಏನು ಮಾಡ್ತಿದ್ರು ಏನೋ ಗೊತ್ತಿಲ್ಲ ನನಗೆ ಬಹಳ ಅನಾಗರಿಕವಾದಂಥ ವರ್ತನೆ ಮಾಡಿದ್ರು ಅದಕ್ಕೋಸ್ಕರ ಸ್ಪೀಕರ್ ಅವರು 10 ಜನರನ್ನು ಅಮಾನತು ಮಾಡಿದ್ದಾರೆ ಅವರಿಗೆ ಇರತಕ್ಕಂಥ ಹಕ್ಕನ್ನು ಚಲಾಯಿಸಿ ಮಾಡಿದ್ದಾರೆ ಇಲ್ಲದೆ ಹೋದರೆ ಒಂದು ಡಿಸಿಪ್ಲಿನ್ ಇರಬೇಕಲ್ಲ ನಾವೇ ಮಾಡ್ಕೊಂಡಂಥ ನಿಯಮಾವಳಿಗಳ ಮೂಲಕ ಅವ್ರಿಗೆ ಅಧಿಕಾರ ಇದೆ ಮಾಡಿದ್ದಾರೆ ಉಳಿದವರು ಬರಬಹುದಾಗಿತ್ತು ಅಸೆಂಬ್ಲಿಗೆ ಕೌನ್ಸಿಲ್ ಬರಬಹುದು ಇಲ್ಲೇನಾಗಿರಲಿಲ್ಲ ಇಲ್ಲೇನಾಗಿರಲಿಲ್ಲ ಇಲ್ಲೂ ಬೈಕಾಟ್ ಮಾಡಿಬಿಟ್ಟಿದ್ದಾರೆ ಬೈಕಾಟ್ ಮಾಡಿ ಮಹಾತ್ಮ ಗಾಂಧಿಯವರ ಸ್ಟ್ಯಾಚು ಮುಂದೆ ಕೂತಿದ್ದಾರಂತೆ ಅವರು ನ್ಯಾಯವಾಗಿ ಕೂತ್ಕೋಬೇಕಾಗಿರೋದು ನಾಥೂರಾಮ್ ಗೋಡ್ಸೆ ಸ್ಟ್ಯಾಚು ಮುಂದೆ ಕೂತ್ಕೋಬೇಕಾಗಿರೋದು ಇಲ್ಲಲ್ಲ ಅವರು ಮಹಾತ್ಮ ಗಾಂಧಿ ಕೊಂದಂತ ವಂಶದವರು ಅವರು ಮಹಾತ್ಮ ಗಾಂಧಿ ಕೊಂದಂತ ವಂಶದವರು ಮಹಾತ್ಮ ಗಾಂಧಿ ಬಂದು ಕೂತ್ಕೊಳ್ಳೋದು ಎಷ್ಟು ವಿಪರ್ಯಾಸ ನೋಡಿ ಇದು ದುರಂತ ಇದು ಅವರು ಅಲ್ಲೋಗಿ ಮಹಾತ್ಮ ಗಾಂಧಿ ಮುಂದೆ ನ್ಯಾಯ ಕೊಡಿಸಿ ಅಂತ ಹೇಳಿ ಕೂತಿದ್ದಾರೆ ಮಹಾತ್ಮ ಗಾಂಧೀಜಿಯವರು ಸತ್ಯಕ್ಕೋಸ್ಕರ ಹೋರಾಟ ಮಾಡಿದಂತವರು ಇವರು ಯಾವಾಗಲೂ ಬರೀ ಸುಳ್ಳೇ ಹೇಳೋದು ಭಾರತೀಯ ಜನತಾ ಪಕ್ಷದವರು ಅಂದರೆ ಬರೀ ಸುಳ್ಳು ಹೇಳೋರು ಅಂತ ಜನಗಳಿಗೆ ತಪ್ಪು ಮಾಹಿತಿ ಕೊಡೋರು ಅಂತ ಜನಗಳ ಮಧ್ಯೆ ಘರ್ಷಣೆ ಉಂಟು ಮಾಡತಕ್ಕಂಥವರು ಸಮಾಜದಲ್ಲಿ ಸಾಮರಸ್ಯ ಹಾಳು ಮಾಡತಕ್ಕಂಥವರು ಇವರು ಹೋಗಿ ಮಹಾತ್ಮ ಗಾಂಧೀಜಿ ಮುಗ್ಗೆ ಸತ್ಯ ಮತ್ತು ಶಾಂತಿ ಅವರ ಮಂತ್ರ ಆಗಿತ್ತು ಮಹಾತ್ಮ ಗಾಂಧೀಜಿಯವರು ಅಲ್ಲೋ ಕೂತಿದ್ದಾರೆ ವಾಟ್ ಇವ್ರಿಗೆ ಯಾವ ನೈತಿಕತೆ ಇದೆ ಮಾನ್ಯ ಸಭಾಪತಿಯವರೇ ಇವ್ರಿಗೆ ಯಾವ ನೈತಿಕತೆಯೂ ಇಲ್ಲ ಹೆಚ್ಚು ಜನ ಇಲ್ಲಿ ಬಜೆಟ್ ಸೆಷನ್ ಮೇಲೆ ಯಾಕಂತಂದರೆ ಬಜೆಟ್ ಸೆಷನ್ ಬಜೆಟ್ ಅಂತಂದ್ರೆ ಏನು ಗೊತ್ತಾ ಇಟ್ಸ್ ಎ ಆನ್ಯುಯಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆನ್ಯುಯಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ದಿ ರಿಸೀಟ್ಸ್ ಆ್ಯಂಡ್ ಎಕ್ಸ್ಪೆಂಡಿಚರ್